ನನ್ನ ಹೆಸರು ಲೋಕೇಶ್ ಹೆಚ್ಚಡಿ ಅಂತೇಳಿ, ಹೊಳಲು ಗ್ರಾಮ ಪಂಚಾಯತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ. ಹೊಳಲು ಗ್ರಾಮದಲ್ಲಿ ಟೋಟಲ್ 4,500 ಜನಸಂಖ್ಯೆ ಇದೆ. 1,120 ಮನೆಗಳಿಗೆ ನಾವು 3 ಓವರ್ ಟ್ಯಾಂಕಿಂದ ನೀರನ್ನು ಒದಗಿಸ್ತಾ ಇದ್ವಿ. ಇಲ್ಲಿ 2 ನೀರ್ಗಂಟಿದ್ದಾರೆ, ಎಚ್ಚರಿಕೆ ಒಬ್ಬ ನೀರ್ಗಂಟಿಯನ್ನು ತಗೊಂಡಿದ್ವಿ. ನಮ್ಮಲ್ಲಿ ಯಾವುದೇ ನೀರಿನ ಸಮಸ್ಯೆ ಬರದಂಗೆ ನಾವು ಕಾರ್ಯನಿರ್ವಹಿಸಿದ್ವಿ. ಯಾವುದೇ ನೀರಿನ ಸಮಸ್ಯೆ ಬಂದಾಗ ಅಲ್ಲಿ ನೀರ್ಗಂಟಿ ಸಣ್ಣ ಸಮಸ್ಯೆ ಇದ್ದರೆ ನಮ್ಮ ನೀರ್ಗಂಟಿಗಳನ್ನು ಅಟೆಂಡ್ ಮಾಡಿ ಆದಷ್ಟು ಬೇಗ ಅದನ್ನು ಕ್ಲಿಯರ್ ಮಾಡ್ತಾರೆ. ದೊಡ್ಡ ಸಮಸ್ಯೆ ಆದರೆ ಯಾರಾದರೂ ಕೂಲಿ ಕರ್ಕೊಂಡು ಆದಷ್ಟು ಬೇಗ ಅದನ್ನು ನೀರಿನ ಸಮಸ್ಯೆ ಬಗೆಹರಿಸಿ ಇದ್ರದ್ದು ಯಾವುದೇ ದೊಡ್ಡ ಸಮಸ್ಯೆ ಆಗೋಕ್ಕೆ ನಾವು ಯಾರಿಗೂ ಬಿಟ್ಟಿಲ್ಲ. ಪ್ರತಿಯೊಂದು ಮನೆಗೂ ನೀರು ಒದಗಿಸ್ತಾ ಇದ್ವಿ. 1,120 ಕುಟುಂಬಗಳಲ್ಲಿ 900 ಜನಕ್ಕೆ ಆಲ್ಮೋಸ್ಟ್ ಅಂತ ನಲ್ಲಿಗಳಿದ್ದಾವೆ. ಇನ್ನು ಉಳಿದವರು ಬೀದಿ ನಲ್ಲಿಯಲ್ಲಿ ನೀರನ್ನು ಪಡಿತಾ ಇದ್ದಾರೆ. ಒಟ್ಟು ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಮ್ಮಲ್ಲಿ ಯಾವುದೇ ಸಮಸ್ಯೆ ಇಲ್ಲ. 2 ಶುದ್ಧ ಕುಡಿಯುವ ನೀರಿನ ಘಟಕಗಳು ನಮ್ಮಲ್ಲಿ ಕಾರ್ಯನಿರ್ವಹಿಸಿದೆ. ಒಂದು ಧರ್ಮಸ್ಥಳ ಸಂಘದ್ದು, ಒಂದು ರೂರಲ್ ವಾಟರ್ ಸಪ್ಲೈ ಅದು. ಇದರಿಂದ ಪ್ರತಿ ಮನೆಗೂ ಶುದ್ಧ ಕುಡಿಯುವ ನೀರು ಮತ್ತು ಬಳಸಕ್ಕೆ ನೀರು, ಏನು ಪ್ರತಿ ಮನೆಗೂ 55 ಲೀಟ್ರ್ ನೀರು ಕೊಡಬೇಕನ್ನ ಏನು ಪಂಚಾಯತಿ ಪ್ರಕಾರಗಳಿಂದಾಗಿದೆಯಲ್ಲ, ಅದು ನಾವು ಈಡೇರಿಸ್ತಾ ಇದ್ದೀವಿ. ಪ್ರತಿ ನಾವು ಗ್ರಾಮ ಸಭೆಯಲ್ಲಿ ಕರೆದಾಗ ಪ್ರತಿ ಜನಗಳಿಗೆ ನಾವು ಅರಿವು ಮೂಡಿಸ್ತಾ ಇದ್ದೀವಿ. ನೀರಿನ ಮಹತ್ವ ಏನು, ನೀರಿನ ಯಾವ ರೀತಿ ಬಳಕೆ ಮಾಡ್ಕೊಬೇಕು, ಒಂದು ವೆಚ್ಚ ಮಾಡಬಾರ್ದು ಅಂತೇಳಿ ಪ್ರತಿ ಗ್ರಾಮಸ್ಥರಿಗೂ ನಾವು ತಿಳಿ ಹೇಳ್ತಾ ಇದ್ದೀವಿ. ಕೆಲವು ನೀರುಗಳನ್ನ ನೀರನ್ನು ಬಳಕೆ ಮಾಡಿಕೊಂಡು ಹಿಂದ್ಗಡೆ ಅಡಕೆ ಗಿಡನ ಬೆಳೆಸ್ಕೊತಿದ್ದಾರೆ. ಇದನ್ನೆಲ್ಲ ಪ್ರತಿ ಮನೆಯನ್ನು ಸ್ವಚ್ಛ ಮಾಡಿ ಕುಡಿಯೋ ನೀರಿಗೆ ಮತ್ತೆ ಬಳಸಕ್ಕೆ ಮಾತ್ರ ಬಳಸ್ಕೊಬೇಕು, ಹೆಚ್ಚುವರಿ ನೀರನ್ನು ಬಿಂದು ವೆಚ್ಚ ಮಾಡಬಾರ್ದು ಅಂತ ಪ್ರತಿ ಗ್ರಾಮ ಸಭೆಯಲ್ಲಿ ತಿಳಿಸ್ತಾ ಇದ್ದೀವಿ.